ಮೊಬೈಲ್ಗೆ ಕಡಿಮೆ ಸಮಯ ಪುಸ್ತಕಗಳಿಗೆ ಹೆಚ್ಚಿನ ಸಮಯ ನೀಡಿ ಅಂತ ಹೇಳ್ತಾ ಇದ್ದೇನೆ ಈ ವಿಡಿಯೋನಲ್ಲಿ ಕರೆಕ್ಟಾ ಯಾಕೆ ಅಂದರೆ ಏನಾಗಿದೆ ಈಗ ಬಂದು ಮೊಬೈಲು ನಾವು ಮೊಬೈಲ್ 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 ಸಮಯ ಇದೊಂದಿದ್ರೆ ಸಾಕು ಸ್ನೇಹಿತರೆ ನಾನು ಉಪಯೋಗಿಸ್ತೀನಿ ಜಾಸ್ತಿ ಹೊತ್ತು ಉಪಯೋಗಿಸ್ತಾ ಇದ್ದೇನೆ ಆದರೆ ನನಗೇನು ಬೇಕು ನನಗೇನು ಕೆಲಸ ಆಗಬೇಕು ಆ ಕೆಲಸಕ್ಕೆ ಮಾತ್ರ ಉಪಯೋಗಿಸ್ತೇನೆ ಬೇರೆ ಟೈಮಲ್ಲಿ ಸೈಡ್ಗೆ ಇಡ್ತಾನೆ ಅಷ್ಟೇ ಅಲ್ಲ ವಾಟ್ ಟೆಲಿಗ್ರಾಮ್ ನೋಟಿಫಿಕೇಶನ್ಸ್ನು ಕೂಡ ಆಫ್ ಮಾಡಿದ್ದೀನಿ ಹಾ ಅದ್ರ ಅರ್ಥ ಏನು ಅಂದರೆ ನನ್ನ ಅನುಕೂಲಕ್ಕೆ ತಕ್ಕಂಗೆ ಅದನ್ನು ಬಳಸ್ಕೋಬೇಕೇ ಹೊರತು ಅದು ಹೇಳ್ದಂಗೆ ನಾವು ಕೇಳಬಾರ್ದು ಅಲ್ವಾ ನನಗೊಬ್ಬ ಇನ್ನು ನೆನಪಿದೆ ಆನ್ಲೈನ್ ಒಂದು ಒಂದ್ ಮೂರ್ನಾಲ್ಕು ಕ್ವಶನ್ದೇ ಒಬ್ಬ ಹುಡುಗ ಕನೆಕ್ಟ್ ಆಗಿದ್ದ ಸಾರ್ ನೂರು ಎಸ್ ಎಮ್ ಎಸ್ ಫ್ರೀ ಕೊಟ್ಟವ್ರೆ ಮೊಬೈಲ್ನವರು ನಾ ನೂರು ಎಸ್ ಎಮ್ ಎಸ್ ಮಾಡ್ಲಿಲ್ಲ ಅಂದರೆ ದುಡ್ಡು ವೇಸ್ಟ್ ಆಗುತ್ತಲ್ವ ಅದಕ್ಕೆ ನಾನು ನೂರು ಎಸ್ ಎಮ್ ಎಸ್ ಡೈಲಿ ಮಾಡ್ತೀನಿ ಅಂತ ಅಂದ ಅವನು ಅವ್ರು ಫ್ರೀ ಕೊಡ್ತಾರಲ್ಲ ಅಂದ್ಬಿಟ್ಟು ಹೆಂಗೆ ಯುವಕರು ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಅಯ್ಯ ಯಾವುದೋ ಮದುವೆ ಮನೆಗೆ ಹೋದ್ರು ಫ್ರೀ ಅಂದ್ರೆ ಎಷ್ಟಾರು ತಿನ್ಬೇಕು ಹಂಗಂತ ಎಲ್ಲ ತಿನ್ನಕ್ಕಾಗ್ತದಾ ನಮ್ಗೆ ಎಷ್ಟು ಬೇಕೋ ಅಷ್ಟು ತಿನ್ಬೇಕು ಸೊ ಆ ರೀತಿ ನಾವು ಆಲೋಚನೆ ಮಾಡೋಣ ಸ್ನೇಹಿತರೆ ಮೊಬೈಲ್ಗೆ ಸ್ವಲ್ಪ ಕಡಿಮೆ ಸಮಯ ಕೊಡಿ ಅಂದ್ರೆ ಅರ್ಥ ಏನು ಅಂದರೆ ನಿಮ್ಮ ಅಭಿವೃದ್ಧಿಗೆ ನಿಮ್ಮ ಅನುಕೂಲಕ್ಕೆ ನಿಮ್ಮ ಮನೋರಂಜನೆಗೆ ಎಷ್ಟು ಬೇಕೋ ಅಷ್ಟನ್ನು ಬಳಸಿ ಉಳಿದ ಸಮಯದಲ್ಲಿ ಹೆಚ್ಚು ಪುಸ್ತಕಗಳನ್ನು ಓದಿ ಪುಸ್ತಕಗಳನ್ನು ಓದುವುದರಿಂದ ಮಾತ್ರ ಹೆಚ್ಚು ಲಾಭ ಅನ್ನುವಂಥದ್ದು ನನಗಂತೂ ಅರಿವಾಗಿದೆ ಆ ಅರಿವನ್ನ ಸ್ವಲ್ಪ ನಿಮಗೆ ತಿಳಿಸೋಣ ಮೊಬೈಲ್ ಬಳಸಿ ಆದರೆ ಹೇಗೆ ಬೇಕೋ ಹಾಗೆ ಬಳಸಿ ಮೊಬೈಲ್ ತಗೋಬೇಕಾದ್ರೆನೆ ಒಂದು ಇನ್ಸ್ಟ್ರಕ್ಷನ್ಸ್ ಇರುತ್ತಂತೆ ಆ ಎಲ್ಲೆಲ್ಲೋ ಈ ದೇಹದ ಎಲ್ಲ ಭಾಗಗಳು ಎಲ್ಲೆಲ್ಲೋ ಜಾಸ್ತಿ ಹೋಗ್ತಿಟ್ಕೋಬೇಡಿ ಹೆಚ್ಚು ಕಡಿಮೆ ಆಗ್ತದೆ ಇಲ್ಲಿ ಜೇಬಲ್ ಇಟ್ಕೊಂಡ್ರಿ ಇಲ್ಲಿ ಹಾರ್ಟ್ ಏನೋ ಸಮಸ್ಯೆ ಈ ಜೇಬಲ್ ಇಟ್ಕೊಂಡ್ರಿ ಇನ್ನೇನೋ ಸಮಸ್ಯೆ ಆ ಇವ್ರು ತುಂಬಾನೇ ಸಮಸ್ಯೆಗಳಿದೆ ಸೊ ನಾವು ಮಾತ್ರ ಕ್ಯಾಮ್ರಾ ಸರಿ ಇದೆಯಾ ಇನ್ನೊಂದ್ ಸರಿ ಇದೆಯಾ ಅಂತೆಲ್ಲ ನೋಡ್ಬಿಡ್ತೀವಿ ಮೊಬೈಲ್ನಲ್ಲಿ ಅಲ್ವೇ ನಾವೆಲ್ಲ ಹುಷಾರಾಗಿರೋಣ ಜೊತೆಗೆ ರಾತ್ರಿ ಹೊತ್ತು ಮಲಕೋಬೇಕಾರೆ ಪಕ್ಕದಲ್ಲಿ ಇಟ್ಕೊಂಡ್ ಮಲಗದ ಬೇಡ ವೈಬ್ರೇಷನ್ ಬಿಸಿಬೇಡ ಏನೇನೋ ಹೆಚ್ಚು ಕಡಿಮೆ ಆಗ್ತದೆ ಮೈಂಡ್ಗೆಲ್ಲ ತೊಂದರೆ ಆಗ್ತದೆ ಸ್ವಲ್ಪ ದೂರ ಇಡೋಣ ಅಂತ ಹೇಳ್ಬಿಟ್ಟು ಈ ವಿಜಯನಗರದಲ್ಲಿ ಒಬ್ರು ಮೇಡಮ್ ಇದಾರೆ ನೇತ್ರಾವತಿ ಹೊಸದಾಗಿ ಯೋಗ ಬೇರೆ ಕಲಿತಾ ಇದ್ದಾರೆ ಯೋಗ ಹೇಳ್ಕೊಡ ಕೊಟ್ಟಾರೆ ನೇತ್ರಾವತಿ ಆತ್ಮೀಯ ನನ್ನ ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ಮೊಬೈಲ್ಗೆ ಕಡಿಮೆ ಸಮಯ ಪುಸ್ತಕಗಳಿಗೆ ಹೆಚ್ಚಿನ ಸಮಯ ನೀಡಿ ಅಂತ ಹೇಳಿ ಅಂದ್ರೆ ನಾವು ಇವತ್ತಿನ ದಿವಸ ಏನ್ ಮಾಡಾಕತ್ತೀವಿ ಅಂದ್ರೆ ಗೆ ಹೆಚ್ಚು ಸಮಯ ಕೊಡ್ತಾ ಇದ್ದೀವಿ ಅಂದ್ರೆ ಪುಸ್ತಕಗಳಿಗೆ ಹೊಳಿ ನೋಡ್ತಾನೆ ಇಲ್ಲ ಅವ್ಕ ಸಮಯಂತ್ರು ದೂರ ಉಳಿತು ಅದಕ್ಕೆ ತೆರೆದು ನೋಡ್ತಾನೆ ಇಲ್ಲ ಪುಸ್ತಕಗಳು ದೂರ ಇದೆ ಮತ್ತೆ ನಾವು ಪುಸ್ತಕಗಳನ್ನು ಓದುವುದರಿಂದ ಸಾಕಷ್ಟು ಜ್ಞಾನವನ್ನು ಸಂಪಾದನೆ ಮಾಡಬಹುದು ಆ ಜ್ಞಾನ ಎಲ್ಲಾ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಪಡೆಯಬಹುದು ಎಲ್ಲಾ ಕ್ಷೇತ್ರಗಳಲ್ಲಿ ಹೋಗಿ ನಾವು ಅಭಿವೃದ್ಧಿ ಪಡೆಯಲು ಮುಖ್ಯವಾದ ಬುನಾದಿ ಫೌಂಡೇಶನ್ ಯಾವುದು ಅಂದ್ರೆ ಜ್ಞಾನ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಈಗ ಮೊಬೈಲ್ ನೋಡುವವರ ಸಂಖ್ಯೆ ಎಷ್ಟಿದೆ ಅಂದ್ರೆ ಪುಸ್ತಕ ಓದೋ ಸಂಖ್ಯೆ ಎಷ್ಟಂದ್ರೆ ಒನ್ ಒನ್ ಪರ್ಸೆಂಟ್ ಮೈಂಡ್ ಸೆಟ್ ಅಲ್ಲ ಇನ್ನೊಂದ್ ಸ್ವಲ್ಪ ಜಾಸ್ತಿ ಇರಬಹುದು ಅಂತ ಅನ್ಕೊಂತೀನಿ ಅಂದ್ರೆ ನಿಮ್ ಪ್ರಕಾರ ಹಂಗ ಅನ್ಸ್ಬಿಟ್ಟಿದೆ ಅದೇ ತರಾನು ಮತ್ತೆ ಈ ಪುಸ್ತಕಗಳು ಓದವರ ಸಂಖ್ಯೆ ಬರೀ ಒಂದ್ ಪರ್ಸೆಂಟ್ ಸೆಟ್ ತರಲ್ಲ ಆ ತರ ಆಗಿದೆ ಎಂತ ಸಾಧನೆ ಮಾಡುವ ವ್ಯಕ್ತಿ ಅವನ ಹಿಂದ ಒಂದು ಬೇಸಿಕ್ ನಾಲೆಜ್ ಜ್ಞಾನ ಎದರದಿಂದ ಸಂಪಾದನೆ ಆಗಿರ್ತದ ಅಂದ್ರ ಪುಸ್ತಕಗಳಿಂದಾನೇ ಆಗಿರ್ತದ ಹೇಳಿ ನಾವು ನೋಡ್ತೀವಿ ಪ್ರತಿಯೊಬ್ಬರಲ್ಲಿ ಅವರಲ್ಲಿ ಭವಿಷ್ಯದ ಅಂದ್ರೆ ಶಿಕ್ಷಕ ಯಾರು ಅಂದ್ರೆ ಪುಸ್ತಕ ಅವ್ರಿಗೆ ಶಿಕ್ಷಕ ಒಳ್ಳೆಯ ಗುರು ಆಗಿರ್ತಾನ ಅಂತ ಹೇಳಕ್ ಇಷ್ಟ ಪಡ್ತೀನಿ ಇಷ್ಟ ಹೇಳೋದಕ್ಕೆ ನನ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಾವತಿ ಹೆಸರಿನಲ್ಲಿ ಸಂತೋಷವನ್ನು ಇಟ್ಟುಕೊಂಡಿರುವ ಸಂತೋಷ್ ಏನ್ ಹೇಳ್ತಾರೆ ಕೇಳೋಣ ಮನಿ ಆತ್ಮೀರೇ ನಮಸ್ಕಾರ ಮೊಬೈಲ್ಗೆ ಕಡಿಮೆ ಸಮಯ ಪುಸ್ತಕಗಳಿಗೆ ಹೆಚ್ಚಿನ ಸಮಯ ಅಂದ್ರೆ ಇವತ್ತೇನ್ ಮಾಡ್ತಾ ಇದಾರೆ ಪುಸ್ತಕಗಳಿಗೆ ಕಡಿಮೆ ಸಮಯನೇ ಮೊಬೈಲ್ಗೆ ಹೆಚ್ಚಿನ ಸಮಯ ಕೊಟ್ಕೊಂಡು ಏನು ನಾವು ನಮ್ಮ ಮೈಂಡ್ ಇದೆ ನಮ್ಮ ಮೈಂಡ್ಗೂ ಆ ಮೊಬೈಲ್ಗೂ ಕನೆಕ್ಟ್ ಆದ್ರೆ ನಮ್ಮ ಮೈಂಡ್ ಪವರೇ ಕಮ್ಮಿ ಮೊಬೈಲೇ ಜಾಸ್ತಿ ಹೆಚ್ಚಿನದಾಗಿ ಈಗ ಪವರ್ ಜಾಸ್ತಿ ಇರುತ್ತೆ ಮೊಬೈಲ್ ಅಲ್ಲಿ ನಾವು ಅದನ್ನೇ ನೋಡ್ತಾ ಇದ್ದಾಗ ನಾವು ಒಂದನ್ನು ಕಲಿಯಕ್ಕಾಗಲ್ಲ ಏನೋ ಒಂದು ಫೋನ್ ಮಾಡ್ಬೋದು ಒಂದು ವ್ಯಾಟ್ಸಪ್ ಮಾಡ್ಬೋದು ಅದೇ ನಮ್ಮ ಮೈಂಡ್ ಏನಾಗುತ್ತೆ ಎಲ್ಲ ಕಡೆಗೆ ಹೋದಾಗ ನಾವು ಮೊಬೈಲ್ಗೂ ನಮಗೂ ರೀಚ್ ಆಗಲ್ಲ ತುಂಬಾ ಕಷ್ಟ ಆಗುತ್ತೆ ಏನು ಕಲಿಯಕ್ಕಾಗಲ್ಲ ಮೊಬೈಲಲ್ಲಿ ಮೊಬೈಲ್ನ ಬೇಕು ಅಷ್ಟು ಪಡಿಸಬೇಕಷ್ಟೆ ಪುಸ್ತಕಗಳಿಗೆ ಹೆಚ್ಚಿನ ಸಮಯ ಕೊಡ್ಬೇಕು ಪುಸ್ತಕದಲ್ಲಿ ಏನಾದ್ರೂ ಒಂದು ವಿಷಯ ತಿಳ್ಕೊಂಡು ನಾವು ಇದನ್ನ ಕಲಿಬೇಕು ಅಂತ ಕಾನ್ಸಂಟ್ರೇಷನ್ ಮಾಡಿ ಪುಸ್ತಕ ಓದೋದ್ರಿಂದ ನಮಗೆ ಹೆಚ್ಚಿನ ಜ್ಞಾನ ಉಂಟಾಗುತ್ತದೆ ಪುಸ್ತಕಗಳು ಕತ್ತಲಿನಲ್ಲಿ ಬೆಳಕನ್ನು ಹೊಮ್ಮಿಸುವ ದೀಪಗಳು ಓದುವುದರಿಂದ ನಮ್ಮ ಮನಸ್ಸು ಪಕ್ವಗೊಳ್ಳುತ್ತದೆ ಪುಸ್ತಕ ಓದ ಓದೋದ್ರಿಂದಲೇ ನಾವು ಅಷ್ಟೇ ಮೊಬೈಲ್ ಅಲ್ಲಿ ಹೆಚ್ಚಿನದಾಗಿ ಕಲಿಯಕ್ಕೆ ಓಕೆ ಇಲ್ಲಿ ಪುಸ್ತಕ ದಣಿವರಿಯಾದ ಶಿಕ್ಷಕ ಅಂತ ಜಸ್ಟಿಸ್ ಶಿವರಾಜ್ ಪಾಟೀಲ್ ಜೊತೆ ದೂರದರ್ಶನದಲ್ಲಿ ಇಂಟರ್ವ್ಯೂ ಮಾಡಿರುವಂತ ವಿಡಿಯೋ ಕೂಡ ಅದು ಇದೆ ಜೊತೆಗೆ ವ್ಯಕ್ತಿತ್ವ ಚಂದನ ಅಂತ ಇತ್ತೀಚೆಗೆ ಬಿಡಿ ಬಿಡುಗಡೆ ಆದ ಕೃತಿಯಲ್ಲಿ ನಾನು ಅವರ ಜೊತೆ ಮಾತನಾಡಿದ ಸಂದರ್ಶನದ ಸಂಪೂರ್ಣ ಅಕ್ಷರ ರೂಪವನ್ನ ಈ ಕೃತಿಯಲ್ಲಿ ಇಳಿಸಿದ್ದೇನೆ ವ್ಯಕ್ತಿತ್ವ ಚಂದನ ಸ್ವಪ್ನ ಆನ್ಲೈನ್ ಡಾಟ್ ಕಾಮ್ ಅಥವಾ ಸ್ವಪ್ನ ಬುಕ್ ಒಲಿ ಲಭ್ಯ ಆಗ್ತದೆ ಮುಂದೆ ಗೀತಾ ಅರ್ಣಕರ್ಣ ಎಸ್ ಗೀತಾ ನಿಮ್ಗೇನಿಸುತ್ತೆ ಸರ್ ಮೊಬೈಲ್ ಗೆ ಕಡಿಮೆ ಸಮಯ ಪುಸ್ತಕಗಳಿಗೆ ಹೆಚ್ಚಿನ ಸಮಯ ನೀಡಿ ಖಂಡಿತ ಸರ್ ಈಗಿನ ಒಂದು ಕಾಲಘಟ್ಟದಲ್ಲಿ ಮೊಬೈಲ್ ಜಾಸ್ತಿ ಬಳಸ್ತಾ ಇದ್ದಾರೆ ಅದರಿಂದ ಪುಸ್ತಕದ ಪುಸ್ತಕವನ್ನು ಓದುದರ ಸಂಖ್ಯೆ ನಿಜಕ್ಕೂ ಕಡಿಮೆ ಆಗಿದೆ ಸರ್ ಯಾಕಂದ್ರೆ ಮೊಬೈಲ್ ಅನ್ನೋದು ಈಗಿನ ಒಂದು ತಂತ್ರಜ್ಞಾನದಲ್ಲಿ ಒಂದು ಬಳಕೆಯಲ್ಲಿ ಏರಳವಾಗಿ ಅಂದ್ರೆ ಯಾವುದೇ ಒಂದು ಮಾಹಿತಿ ಬೇಕಾದ್ರೂ ಎಲ್ಲಾ ಮಾಹಿತಿಯನ್ನು ಸಿಕ್ಕ ಸಿಕ್ಕುತ್ತೆ ಆದ್ರೆ ಒಂದು ಪುಸ್ತಕ ಓದಿದ್ರೆ ಅದರಲ್ಲಿ ಇರುವಂತಹ ಅನುಭವ ಅದರಲ್ಲಿ ಇರುವಂತಹ ಒಂದು ಸಾಂಸ್ಕೃತಿಕ ಇದು ನಮ್ಗೆ ಅನುಭವಕ್ಕೆ ಬರಲ್ಲ ಅಂದ್ರೆ ನಾವ್ ಇದನ್ನ ಕೇಳಿಸ್ಕೊಂತೀವಿ ನೋಡ್ತಿವಿ ಅಷ್ಟೇ ಆದ್ರೆ ಒಂದು ಪುಸ್ತಕದ ಮುಖಾಂತರ ನಾವು ಓದ್ದಾಗ ಅದು ನಾವೇ ಒಂದು ಅದಕ್ಕೆ ಆಳವಾಗಿ ಹಿಡಿದಾಗ ಓದುವಾಗ ನಾವೇ ನಮ್ಗೆ ಒಂದು ಅನುಭವ ಆದಂತಹ ಒಂದು ರೀತಿ ಅದನ್ನ ನಾವು ಅಲ್ಲಿ ಏನು ಒಂದು ಒಳ್ಳೆ ಗುಣಗಳಿದೆ ಅಥವಾ ಒಂದು ಯಾವ್ದಾದ್ರು ಒಂದು ಪುಸ್ತಕದ ಅವ್ರದ್ದ ಜೀವನ ಚರಿತ್ರೆ ಆಗಿರ್ಬೋದು ನಾವು ನಾವು ಸಹ ಒಂದು ಆಳಕ್ಕೆ ಹಿಡಿದು ಅಳವಡಿಸ್ಕೊಡ ಹಾಗಾಗಿ ತಾವು ಮೂವತ್ತೈದು ಪಾಯಿಂಟ್ಸ್ ಗಳು ಬರ್ದಿದ್ರೆ ಅಸ್ಪಷ್ಟತೆಯಿಂದ ಸ್ಪಷ್ಟತೆ ಎಡೆಗೆ ನಿಜಕ್ಕೂ ಆ ಒಂದು ನಾವು ಒಂದು ಸ್ಪಷ್ಟತೆ ಎಡೆಗೆ ಹೋಗ್ಬೇಕು ಅಂತಂದ್ರೆ ಆ ಪುಸ್ತಕಗಳನ್ನ ಓದುವುದರ ಮುಖಾಂತರ ನಾವೊಂದು ಸ್ಪಷ್ಟತೆ ಕಡೆ ಹೋಗ್ಬೋದು ಹಾಗೆ ಪುಸ್ತಕಗಳು ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ತುಂಬಾ ಒಂದು ಯಶಸ್ವಿ ಇದೆ ಸರ್ ಆ ಅದ್ರಿಂದ ಆ ಪ್ರತಿಯೊಬ್ರು ತಮ್ಮ ಬದುಕು ಸುಂದರವಾಗಿಸ್ಕೊಳ್ಬೇಕು ಆ ಒಂದು ಆಲಸ್ಯತನದಿಂದ ಹೊರಗಡೆ ಬರಬೇಕು ಸೋಮಾರಿತನದಿಂದ ಹೊರಗಡೆ ಬರ್ಬೇಕು ಅಂತ ಅಂದ್ರೆ ಯಾವ್ದಾದ್ರು ಒಂದು ಜೀವನ ಚರಿತ್ರೆ ಪುಸ್ತಕಗಳನ್ನ ಓದುವುದರ ಮುಖಾಂತರ ಸ್ವಲ್ಪ ಮೊಬೈಲ್ ನ ಕಡಿಮೆ ಮಾಡಿದ್ರೆ ಪುಸ್ತಕಗಳು ಓದುವುದರ ಸಂಖ್ಯೆ ಜಾಸ್ತಿ ಆಗುತ್ತೆ ಅನುಭವನೂ ಜಾಸ್ತಿ ಆಗುತ್ತೆ ಸೊ ನಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿಕ್ಕೂ ಅನುಕೂಲ ಆಗುತ್ತೆ ಅಂತ ತಿಳಿಸೇನೆ ಸರ್ ಧನ್ಯವಾದಗಳು ಎಸ್ ಗೀತಾ ನೆಕ್ಸ್ಟ್ ಮದನ್ ಕುಮಾರ್ ಏನ್ ಹೇಳ್ತಾರೆ ಕೇಳೋಣ ಎಸ್ ಮದನ್ ನಮಸ್ತೆ ಸರ್ ಫಸ್ಟ್ ಬ್ಯಾಕ್ ಗ್ರೌಂಡ್ ಚೆನ್ನಾಗಿದೆ ನಿಮ್ದು ಇದು ಪುಸ್ತಕಗಳ ಬ್ಯಾಕ್ ಗ್ರೌಂಡ್ ಬಹಳ ಖುಷಿ ಆಗುತ್ತೆ ನೋಡೋದಕ್ಕೆ ಅದ್ರಲ್ಲೇ ಗೊತ್ತಾಗತ್ತೆ ನಾವು ಇವಾಗ ಮೊಬೈಲ್ಗಳನ್ನ ಜಾಸ್ತಿ ಯೂಸ್ ಮಾಡ್ತೀವಿ ಸೊ ಈ ಟಾಪಿಕ್ ಹೇಳ್ತೇವೆ ಮೊಬೈಲ್ಗೆ ಕಡಿಮೆ ಸಮಯ ಪುಸ್ತಕಗಳಿಗೆ ಹೆಚ್ಚಿನ ಸಮಯ ನೀಡಿ ಸೊ ಎರಡ್ ಸಾವಿರದ ಹತ್ತಕ್ಕೂ ಮುಂಚೆ ಬಹಳ ಎಲ್ಲರೂ ನ್ಯೂಸ್ ಪೇಪರ್ ಓದೋದು ಮತ್ತೆ ಪುಸ್ತಕಗಳ ಕಾದಂಬರಿಗಳು ಕೃತಿಗಳನ್ನ ಓದ್ತಿದ್ರು ಅಥವಾ ಕುವೆಂಪು ಅವರಾಗಿರ್ಬೋದು ಅಥವಾ ದಾರಾ ಬೇಂದ್ರೆ ಇವರು ಎಲ್ಲರದ್ದು ಪುಸ್ತಕಗಳನ್ನ ಓದ್ತಿದ್ರು ಆದ್ರೆ ಆಂಡ್ರಾಯ್ಡ್ ಬಂದು ಎಲ್ಲರ ಕೈಗೂ ಬಹಳ ಕಡಿಮೆಗೆ ಆ ರೇಟಿಗೆ ಮೊಬೈಲ್ ಸಿಗಕ್ಕೆ ಶುರು ಆಯ್ತು ಮೊದಲೆಲ್ಲ ಮೂವತ್ತ್ ನಲ್ವತ್ತು ಸಾವಿರ ಇದ್ದಿದ್ದು ಐದು ಹತ್ತು ಸಾವಿರಕ್ಕೆ ಬಂದಿರೋಕೋ ಎಲ್ಲರ ಕೈಗೂ ಮೊಬೈಲ್ ಸಿಕ್ತವೆ ಸೊ ಎಲ್ಲ ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ರು ಇವೆನ್ ಪುಸ್ತಕ ಇರಲಿ ನ್ಯೂಸ್ ಪೇಪರ್ ಸಹಿತ ಓದೋದ್ ಬಿಟ್ಬಿಟ್ರು ಸೊ ಕನ್ನಡ ನ್ಯೂಸ್ ಪೇಪರ್ ಅದರಿಂದ ಸುಮಾರು ಒಂದ್ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಕಡಿಮೆ ಆಯ್ತು ಅಂತ ಒಂದು ಸರ್ವೆ ಹೇಳುತ್ತೆ ನ್ಯೂಸ್ ಪೇಪರ್ ಪುಸ್ತಕ ಒಂದೇ ಅಲ್ಲ ಅಷ್ಟು ಮಟ್ಟಿಗೆ ಜನರದ್ದು ಪೇಶನ್ಸ್ ಕೂಡ ಕಡಿಮೆ ಆಗಿದೆ ಅಂತೆ ಇವೇನು ಮೊಬೈಲ್ ಅಲ್ಲಿ ನೋಡಿದ್ರು ಕೂಡ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಐದರಿಂದ ಹತ್ತು ನಿಮಿಷ ವಿಡಿಯೋ ಮಾಡಿದ್ರು ಕೂಡ ನೋಡೋರು ಇಲ್ಲ ಅಂತ ಎಲ್ಲರೂ ಮೂವತ್ತು ಸೆಕೆಂಡ್ ಇಲ್ಲ ಒಂದ್ ನಿಮಿಷ ಅಷ್ಟು ಮೆಟ್ಟಿಗೆ ಅವ್ರ ಪೇಶನ್ಸ್ ಕಡಿಮೆ ಆಗ್ಬಿಟ್ಟಿದೆ ಅಂತೆ ಕಾನ್ಸಂಟ್ರೇಷನ್ ಕೂಡ ಇಲ್ಲ ಈಗ ಒಂದು ಎಕ್ಸಾಮ್ ಬರ್ತ ಬಂದಿದೆ ಒಂದು ಐದು ನಿಮಿಷ ಓದಿದ್ರೆ ಒಂದ್ ಅರ್ಧ ಗಂಟೆ ರೆಸ್ಟ್ ತಗೊಂತಾರೆ ಆ ತರ ಆ ಲೆವೆಲ್ ಪೇಶನ್ಸ್ ಕಡಿಮೆ ಆಗಿಟ್ಟಿದೆ ಕಾನ್ಸಂಟ್ರೇಷನ್ ಇಲ್ಲ ಹಂಗಕ್ಕೆ ಬಹಳ ಎಫೆಕ್ಟ್ ಆಗ್ತಿದೆ ಅದನ್ನ ಅವ್ರು ಅರ್ಥ ಮಾಡ್ಕೊಬೇಕು ಮನೆಯವರು ಅರ್ಥ ಮಾಡ್ಕೊಬೇಕು ಅಂತ ನನಗೆ ಅನ್ಸುತ್ತೆ ಸೊ ಪುಸ್ತಕ ಓದೋದ್ರಿಂದಾನೆ ಹೆಚ್ಚು ಜ್ಞಾನ ಸಿಗೋದು ಅಂತ ನನಗನ್ಸುತ್ತೆ ಗಡ್ ಈ ಪುಸ್ತಕವನ್ನ ಯಾರು ಓದುತ್ತಾರೋ ಅವರಿಗೇನು ಬೇಕೋ ಅಂತ ಪುಸ್ತಕಗಳನ್ನೇ ಓದೋದಕ್ಕೆ ಇವತ್ತು ಅವಕಾಶಗಳಿದೆ ನಿಮಗೆ ಯಾವ ಕ್ಷೇತ್ರದಲ್ಲಿ ಬೇಕು ಆ ಕ್ಷೇತ್ರದ ಜ್ಞಾನ ನಿಮ್ಗೆ ಸಿಗ್ತದೆ ಕಟ್ಟೇರಿ ಸ್ವಾಮಿ ಏನ್ ಹೇಳ್ತಾರೆ ಕೇಳೋಣ ನಮಸ್ಕಾರ ಆ ಮೊಬೈಲ್ ಬಳಕೆ ಕಡಿಮೆ ಮಾಡಿ ಪುಸ್ತಕವಾಗಿ ಒತ್ತು ವೆಕ್ಸಿನ್ ಒತ್ತು ಕೊಡಿ ಆ ಈ ವಿಷಯ ಇವತ್ತಿನ ದಿನದಲ್ಲಿ ತುಂಬಾ ಮುಖ್ಯವಾಗಿ ಇರ್ತದೆ ಯಾಕಂದ್ರೆ ಆ ನೋಡಿ ಈಗ ಒಂದ್ ನ ಯಾವ ರೀತಿ ಆ ನಾವು ಎಲ್ಲಾ ಅಳವಡಿಸ್ಕೊಂಡಿದೀವಿ ಅಂದ್ರೆ ಒಂಥರ ನಾವ್ ಇಲ್ಲಿಗೇನು ಹೋಗ್ಬೇಕಾದ್ರೆ ನಾವ್ ಮನೇಲಿ ಯಾರನ್ನಾದ್ರೂ ಬಿಟ್ಟು ಹೋಗ್ತೀವಿ ಆದ್ರೆ ಮೊಬೈಲ್ ನ ಬಿಟ್ಟು ಹೋಗಲ್ಲ ಒಂಥರ ಸೆಕೆಂಡ್ ವೈಫ್ ತರ ಈ ಮೊಬೈಲ್ ಆಗಿದೆ ಅಷ್ಟು ಜನರಿಗೆ ಅದು ಅಷ್ಟು ಅಟ್ಯಾಚ್ಮೆಂಟ್ ಆಗಿದೆ ಹಾಗಾಗಿ ನಾವು ಒಂದು ದಿನಕ್ಕೆ ಏನಿಲ್ಲ ಅಂದ್ರೆ ಒಬ್ಬ ಒಂದು ಮೊಬೈಲು ದಿನದ ಹದಿನಾರು ತಾಸಿನಲ್ಲಿ ಹದಿನಾರು ಗಂಟೆಯಲ್ಲಿ ಅತಿ ಹೆಚ್ಚು ಹತ್ತರಿಂದ ಹನ್ನೆರಡು ತಾಸು ನ ಬಳಸ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ ಹಾಗಾಗಿ ಈ ಪುಸ್ತಕಗಳು ಪೇಪರ್ಗಳು ಓದೋದನ್ನ ಜಾಸ್ತಿ ಕಡಿಮೆ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಇದನ್ನ ವ್ಯಾಪಕವಾಗಿ ಪ್ರಚಾರ ಮಾಡುವಂತ ನಮ್ಮಲ್ಲಿ ಎಲ್ಲರೂ ಕೆಲಸ ಆಗ್ಬೇಕು ಆ ಅದೇ ರೀತಿಯಾಗಿ ನಮ್ಮ ದೇವಪ್ರಕಾಶ್ ನಾಚೇಳ್ ಸರ್ ಅವರು ಆ ಒಳ್ಳೆ ಪುಸ್ತಕಗಳನ್ನ ಆ ನಮ್ಗೆ ನೀಡಿದ್ದಾರೆ ಆ ಪುಸ್ತಕಗಳನ್ನ ನಾವು ಓದ್ತಾ ಹೆಚ್ಚಿನ ಜ್ಞಾನ ಪಡೆದುಕೊಳ್ಳಕ್ಕೆ ನಮ್ಗೆ ತುಂಬಾ ಹೆಲ್ಪ್ ಆಗ್ತಾ ಹಾಗಾಗಿ ಯರಿಸಾಮಿ ಅವರೇ ತಮ್ಮ ಅನಿಸಿಕೆಗೆ ಧನ್ಯವಾದ ನನಗೆ ತುಂಬಾ ಖುಷಿ ಆಗ್ತದೆ ಈಗಾಗಲೇ ಹೇಳಿದೆ ವ್ಯಕ್ತಿತ್ವ ಚಂದನ ನನ್ನ ಹೊಸ ಕೃತಿ ಅದನ್ನು ಕೂಡ ತಾವೆಲ್ಲರೂ ಗಮನಿಸಿ ಮತ್ತು ಚಂದನದಲ್ಲಿ ನಾನು ಸಂದರ್ಶನ ಮಾಡ್ತಾ ಇದ್ದಂತಹ ಕೃತಿಗಳಂದ್ರೆ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಈ ಮೂರು ಪುಸ್ತಕಗಳು ಇಲ್ಲ ಇವು ಮೂರು ಹೊಸದು ಸಾಧಕರ ಚಂದನ ಸಾಹಿತ್ಯ ಚಂದನ ಮತ್ತು ವ್ಯಕ್ತಿತ್ವ ಚಂದನ ಈ ಮೂರು ಕೃತಿಗಳಲ್ಲದೆ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲೂ ಇದೆ ಈ ಕೃತಿಗಳು ಆದ್ರೆ ನಿಮ್ಗೆ ಪರಿಚಯ ಮಾಡ್ತಾ ಇದ್ದೇನೆ ಕೀಳರಿಮೆಯ ಬಗ್ಗೆ ನಾನು ಕೃತಿಯನ್ನು ಬರೆದಿದ್ದೇನೆ ಅದೇ ವಿಚಾರದ ಬಗ್ಗೆ ಅಹ್ ಇಂಗ್ಲಿಷ್ ನಲ್ಲಿ ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ ಎನ್ನುವ ಕೃತಿಯನ್ನು ಬರೆದಿದ್ದೇನೆ ಅನನ್ಯತೆಯರಿ ನಿಮಗೆ ಸಿಕ್ಕಾಪಟ್ಟೆ ಲಾಭ ಆಗುವಂತಹ ಕೃತಿ ಇದು ಜೊತೆಗೆ ಸೋಲುಗಳಿಗೆ ಏ ಏನ್ರಿ ಎದ್ರ ಕಬ್ಬುಳ್ಳೇ ಬೇಡಿ ಸೋಲು ಒಂದು ಅನುಭವ ಅಂತ ಈ ಕೃತಿಯಲ್ಲಿ ನಾವು ಹೇಳೋದಕ್ಕೆ ಹೊರಟಿದ್ದೇವೆ ಜೊತೆಗೆ ಮಾತನಾಡುವ ಕಲೆಯ ಬಗ್ಗೆ ಯಾರ್ಯಾರಿಗೆ ಆಸಕ್ತಿ ಇದೆ ಅವರೆಲ್ಲರೂ ಕೂಡ ನುಡಿಗ ಕೃತಿಯನ್ನ ಓದಲೇಬೇಕು ಜೊತೆಗೆ ಈ ವರ್ಷದಲ್ಲಿ ಬರುತ್ತಾ ಇರುವಂತಹ ನಿರೂಪಣೆ ನಿರೂಪಿಸಿ ಎನ್ನುವ ಕೃತಿಯನ್ನ ಕೂಡ ಮುಂದೆ ನೀವೆಲ್ಲರೂ ತಗೊಳ್ಳಿರುವಂತೆ ಬದುಕಿನ ಟರ್ನಿಂಗ್ ಪಾಯಿಂಟ್ಸ್ ಬೇಕಂದ್ರೆ ತಿರುವುಗಳ ಅರಿವು ಕೃತಿ ಹಾಗೆ ನಿಮ್ಮ ಬದುಕನ್ನ ಅನುಭವಿಸಬೇಕು ಸಮಯವನ್ನ ಸರಿಯಾಗಿ ವಿನಿಯೋಗಿಸ್ಬೇಕು ಅಂದ್ರೆ ಸೆಲೆಬ್ರೇಟ್ ಎವರಿ ಮೂಮೆಂಟ್ ಅನುಕ್ಷಣ ಅನುಭವಿಸಿ ಈ ಕೃತಿಯನ್ನು ಓದಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ ನೀವು ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ ಮತ್ತು ಟ್ರಾನ್ಸ್ಮಿಷನ್ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ಆಲ್ ಅಂತ ಪ್ರೆಸ್ ಮಾಡಿ ನಮ್ಮ ಯೂಟ್ಯೂಬ್ ಲೈವ್ಗೆ ನೀವು ಕನೆಕ್ಟ್ ಆಗ್ತೀರಿ ಜೊತೆಗೆ ನಾವು ಪ್ರೀಮಿಯರ್ ವೀಡಿಯೋಸ್ಗಳನ್ನು ಕೂಡ ನಿಮಗೆ ನೋಟಿಫಿಕೇಶನ್ ಬರ್ತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಮತ್ತೊಂದು ವೀಡಿಯೋನಲ್ಲಿ ಭೇಟಿ ಮಾಡ್ತೇನೆ ಅಲ್ಲಿವರೆಗೆ ಬಾಯ್ ಬಾಯ್